ಮೇಘನರಾಜ್ ಮನೆಯಲ್ಲಿ ಇಂದು ಸಂಭ್ರಮ ಮತ್ತು ಸಡಗರ. ಮಗನಿಗೆ ಮತ್ತೊಮ್ಮೆ ಫೋಟೋಶೂಟ್ ಅನ್ನು ಮಾಡಿಸಿದ್ದಾರೆ. ವಿಶೇಷವಾದ ದಿನ ಮೇಘನರಾಜ್ ಅವರ ಮನೆಯಲ್ಲಿ, ಏಕೆಂದರೆ ಮೇಘನರಾಜ್ ಮಗನಿಗೆ ಇದೀಗ 7 ತಿಂಗಳು ಕಳೆದಿದೆ. ಚಿರು ಬಿಟ್ಟೋಗಿ ಇಲ್ಲವಾದ ಬಳಿಕ ಮೇಘನರಾಜ್ ಅವರಿಗೆ ಆಸರಿಯಾಗಿದ್ದು ಅವರ ಮಗ. ಮಗನ ಜೊತೆ ತುಂಬಾ ಸಮಯವನ್ನು ಕಳೆಯುತ್ತಾ ಇದೀಗ ಮಗ ಕೂಡ ದೊಡ್ಡವನಾಗಿದ್ದಾನೆ. ಕೆಲವು ದಿನಗಳ ಹಿಂದೆಯಷ್ಟೇ ನಿನಗೆ 6 ತಿಂಗಳು ಕಳೆದಿತ್ತು, ಈಗ ಇಷ್ಟು ಬೇಗ 7 ತಿಂಗಳು ಕಳೆದೇ ಹೋಗಿದೆ. ಎಷ್ಟು ಬೇಗ ದೊಡ್ಡವನಾಗ್ತಿದ್ದಾನೆ ನನ್ನ ಕಂದ. ನನ್ನ ಚಿರು, ಮೇಲ್ಗಡೆಯಿಂದ ನಿನ್ನ ತಂದೆ ನೋಡುತ್ತಾ ಆಶೀರ್ವಾದ ಮಾಡ್ತಿರ್ತಾರೆ. ಸದಾ ನಾನು ನಿನ್ನ ಜ್ಯೋತಿಯಾಗಿ ಇರುವೆ, ಕಾವಲಾಗಿ ನಿಂತಿರುವೆ. ಈಗಿದ್ದು ಮೇಘನರಾಜ್ ಅವರು ಖುಷಿಯಿಂದ ಬರೆದುಕೊಂಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅಭಿಮಾನಿಗಳ ಮಹಾಪುರವೇ ಹರಿದು ಬರ್ತಿದೆ. ಮಗು ತುಂಬಾ ಚೆನ್ನಾಗಿದೆ, ಸೇಮ್ ಟು ಸೇಮ್ ಚಿರು ರೀತಿಯೇ. ಈಗಿಂದಲೂ ಅಭಿಮಾನಿಗಳು ಕಮೆಂಟ್ ಮೂಲಕ ವಿಶ್ ಮಾಡ್ತಿದ್ದಾರೆ. ಜೊತೆಗೆ ಮಗನ ಜೊತೆ ಸೆಲ್ಫಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಮೇಘನಾ ಅವರು. ಎಲ್ಲರ ನೆಚ್ಚಿನ ಬೇಬಿ ಚಿರುನ ಕಂಡ್ರೆ ತುಂಬಾ ಜನರಿಗೆ ಇಷ್ಟ. ಮೇಘನಾ ಅವರು ಪ್ರತಿ ಕ್ಷಣವನ್ನು ಕೂಡ ಮಗನೊಟ್ಟಿಗೆ ಕಳೆಯಲು ಇಷ್ಟಪಡ್ತಾರೆ. ಪ್ರತಿಯೊಂದು ಕೆಲಸವನ್ನ ಮೇಘನಾ ಅವರೇ ಮಾಡುತ್ತಾರೆ. 7 ತಿಂಗಳು ಕಳೆದು ಹೋಯಿತು, ಇನ್ನ ಮಗನಿಗೆ ನಾಮಕರಣ ಮಾಡಿಲ್ಲ, ಹೆಸರು ಕೂಡ ರಿವೀಲ್ ಮಾಡಿಲ್ಲ. ಯಾವಾಗ ಇದನ್ನ ರಿವೀಲ್ ಮಾಡುತ್ತಾರೆ ಅಂತ ಅಭಿಮಾನಿಗಳು 6 ತಿಂಗಳಿಂದನೇ ಕಾಯ್ತಿದ್ದಾರೆ. ಆದ್ರೆ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಅವರ ಕಡೆಯಿಂದ ಹೊರಬಿದ್ದಿಲ್ಲ. ಆದಷ್ಟು ಬೇಗ ನಾಮಕರಣ ಮತ್ತು ಮಗನ ಹೆಸರು ರಿವೀಲ್ ಆಗಲಿ ಅಂತ ಅಭಿಮಾನಿಗಳು ಆಸೆ ಪಡ್ತಿದ್ದಾರೆ. ನಿಮ್ಗೂ ಮೇಘನಾ ಕುಟುಂಬ ಇಷ್ಟವಾಗಿದ್ರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.